ನಮಸ್ಕಾರ ಸ್ನೇಹಿತರೆ, ಇಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಮ್ಯೂರಲ್ಗಳ ಬಗ್ಗೆ ತಿಳಿಸ್ಕೊಡ್ತೀನಿ. ಹೌದು ಸ್ನೇಹಿತರೆ, ನಾನೇನು ನೋಡಿ ತೋರಿಸ್ತಾ ಇದ್ದೀನಿ, ಇದನ್ನು ಮ್ಯೂರಲ್ ಅಂತ ಹೇಳ್ತಾರೆ. ತುಂಬ ಜನ ನೀವು ಇದನ್ನು ವಾಲ್ ಆರ್ಟ್ ಇರ್ಬೋದು, ಫ್ರಂಟ್ ಕ್ಲಡಿಂಗ್ ಆರ್ಟ್, ಇನ್ನು ಏನೇನೋ ಬೇರೆ ಬೇರೆ ಹೆಸರುಗಳಿಂದ ಕರಿತಾ ಇರ್ತೀರ. ಆದರೆ ಒಂದು ಪ್ರಾಪರ್ ಆಗಿರುವಂತಹ ಹೆಸರು ಬಂದು ಮ್ಯೂರಲ್ ಅಂತ ಇದನ್ನು ಕರೀತಾರೆ ಸ್ನೇಹಿತರೆ. ಅಂದರೆ ಇದನ್ನು ಬೇಸಿಕಲಿ FRP ಇಂದ ಮಾಡುವಂಥದ್ದು. FRP ಅಂದರೆ ಫೈಬರ್ ರೀಇನ್ಫೋರ್ಸ್ಡ್ ಪ್ಲಾಸ್ಟಿಕ್. ಹೌದು ಸ್ನೇಹಿತರೆ, ಇದನ್ನು ಯಾವುದೇ ಜಿಪ್ಸಮ್ ಆಗಿರ್ಬೋದು, ಬೇರೆ ಯಾವುದು ಮಟೀರಿಯಲಿಂದ ಮಾಡಲ್ಲ. ಸೊ ಈ ಫೈಬರ್ ರೀಇನ್ಫೋರ್ಸ್ಡ್ ಪ್ಲಾಸ್ಟಿಕ್ಕಿಂದ ಮಾಡೋದ್ರಿಂದ ಇದು ಸ್ಟ್ರೆಂತ್ ತುಂಬ ಚೆನ್ನಾಗಿರುತ್ತೆ. ಓಕೆ, ಸೊ ಇದನ್ನು ಕೆಲವೊಬ್ಬರು ಸಿಮೆಂಟಿಂದ ಕೂಡ ಮಾಡಲಾಗುತ್ತೆ, ಆದರೆ ಇದನ್ನು ಜಿಪ್ಸಮ್ ಆಗಲಿ POP ಮಾಡಲಾಗಲ್ಲ ಸ್ನೇಹಿತರೆ. ಯಾರಾದರೂ ನಿಮಗೆ ಇದರಲ್ಲಿ ಮಾಡ್ಕೊಡ್ತೀನಿ ಅಂತಂದರೆ ಡೆಫಿನೆಟ್ಲಿ ಅದು ರಾಂಗ್ ಅಂತ ಹೇಳ್ಬೋದು, ಅಥವಾ ಅದೊಂದು ಬೇರೆ ರೀತಿ ಆರ್ಟೇ ಇರ್ಬೋದು. ಓಕೆ, ಸೊ ಅದರಿಂದ ನಿಮಗೆ ಏನಿದು ಮ್ಯೂರಲ್ ಅಂತಲ್ಲ, ಇದನ್ನು ಕ್ರಿಯೇಟ್ ಮಾಡೋಕ್ಕಾಗಲ್ಲ. ಲೈಫ್ ಕೂಡ ನಿಮಗೆ ಏನು FRPಯಿಂದ ಮಾಡಿರ್ತಾರಲ್ವ, ಆ ಲೈಫ್ ಇಲ್ಲಿ ಬರೋಲ್ಲ ಸ್ನೇಹಿತರೆ. FRPಯಿಂದ ಮಾಡಿರುವಂಥದ್ದು ಒಂದು ಲೈಫ್ ಲಾಂಗ್ ಬರುವಂಥ ಒಂದು ಮಟೀರಿಯಲ್ ಆಗಿದೆ. ನೆಕ್ಸ್ಟ್ ಬರುವಂಥದ್ದು ಸೈಜ್ನ ವಿಚಾರ. ಮ್ಯೂರಲ್ಗಳನ್ನು ನೀವು ಯಾವುದೇ ರೀತಿ ಸೈಜ್ಗಳಲ್ಲಿ ಮಾಡಬಹುದು. ಬೇಸಿಕಲಿ 2x3 ನೀವು ಬೇಕಾದರೆ 10x3, 10x4, 10x5 ತಕ್ಕನ್ನು ಕೂಡ ಮಾಡ್ಬೋದು. ನಾನು ಏನಕ್ಕೆ ಈ ರೀತಿಯಲ್ಲಿ ಹೇಳ್ತಿದ್ದೀನಿ ಅಂತಂದರೆ, ಹೆಚ್ಚಿನ ಮ್ಯೂರಲ್ಗಳನ್ನು ಒಂದು ರೆಕ್ಟ್ಯಾಂಗಲ್ ಶೇಪ್ಗಳಲ್ಲಿ ಮಾಡುವಂಥದ್ದು ಸ್ನೇಹಿತರೆ. ಸೊ ಆ ಶೇಪಲ್ಲಿ ಅದು ಆ್ಯಕ್ಚುಲಿ ತುಂಬ ಚೆನ್ನಾಗಿ ಬರುತ್ತೆ. ಬಟ್ ಬೇಸಿಕಲಿ ನಿಮ್ಗೆ ಚಿಕ್ಕದು ಬೇಕು, ಒಂದು 2x2 ಬೇಕು, 2x3 ಬೇಕು ಅಂದರೂ ಕೂಡ ಇಲ್ಲಿ ಮಾಡ್ಬೋದು ಸ್ನೇಹಿತರೆ. ನೀವು ಮ್ಯೂರಲ್ಗಳನ್ನು ಮಾಡೋದಕ್ಕೆ ಟೈಮ್ ಎಷ್ಟು ತಗೊಳುತ್ತೆ ಅಂತಂದರೆ, ಚಿಕ್ಕ ಮ್ಯೂರಲ್ಗಳನ್ನು ಒಂದು 2x2, 2x3 ಮಳನ್ನು ಮಾಡೋದಿದ್ರೆ ನಿಮಗೆ ಏನಿಲ್ಲ, ಅದು 2-3 ಡೇಸಲ್ಲಿ ಮಾಡಿಬಿಡ್ಬೋದು. ಬಟ್ ಬಿಗ್ ಮ್ಯೂರಲ್ಸ್ಗಳನ್ನು ತುಂಬ ಡೀಟೇಲ್ಡ್ ಮ್ಯೂರಲ್ಸ್ಗಳನ್ನ ಮಾಡಬೇಕು, ನಿಮ್ಮ ಅಗತ್ಯಕ್ಕೆ ತಕ್ಕಂಥ ಹೈ ಎಂಡ್ ಮ್ಯೂರಲ್ಸ್ಗಳನ್ನ ಮಾಡಬೇಕು ಅಂತಂದರೆ ಡೆಫಿನೆಟ್ಲಿ 10 ಡೇಸ್, 15 ಡೇಸ್, ಕೆಲವೊಂದು ಟೈಮ್ ಸಮಯದಲ್ಲಿ 1 ಮಂತ್ ಟೈಮ್ ತೊಗೊಳ್ಳೋ ಚಾನ್ಸಸ್ ಕೂಡ ಇಲ್ಲಿ ಇರುತ್ತೆ ಸ್ನೇಹಿತರೆ. ಇನ್ನು ಕಲರ್ನ ವಿಚಾರಕ್ಕೆ ಬಂದರೆ, ಹೆಚ್ಚಿನ ಮ್ಯೂರಲ್ಗಳಲ್ಲಿ ನಿಮಗೆ ಡ್ಯೂಕೋ ಪೇಂಟ್ಗಳನ್ನು ಇಲ್ಲಿ ಬಳಸಲಾಗುತ್ತೆ ಸ್ನೇಹಿತರೆ. ಒಂದು ಪ್ರೀಮಿಯಂ ಪೇಂಟ್ ಅಂತ ಹೇಳ್ಬೋದು ಡ್ಯೂಕೋ ಪೇಂಟ್, ಇದರ ಬಾಳಿಕೆ ನಿಮಗೆ ತುಂಬ ಹೆಚ್ಚಿನ ಸಮಯದವರೆಗೆ ಇಲ್ಲಿ ಬರುತ್ತೆ ಸ್ನೇಹಿತರೆ. ಇನ್ನು ಇದನ್ನು ಫಿಕ್ಸಿಂಗ್ ಹೇಗೆ ಮಾಡಲಾಗುತ್ತೆ ಅಂತ ನಿಮ್ಮ ಮನಸ್ಸಲ್ಲಿರ್ಬೋದು ಸ್ನೇಹಿತರೆ. ಹೆಚ್ಚಿನ ಮ್ಯೂರಲ್ಗಳನ್ನು, ಒಂದು ಪ್ರಾಪರ್ ಮ್ಯೂರಲ್ಗಳನ್ನು, ಏನು ನಿಮ್ಮ ಆಲ್ರೆಡಿ ಎಕ್ಸಿಸ್ಟಿಂಗ್ ವಾಲ್ಗಳಿರ್ತವೆ, ಟೈಲ್ಸ್ಗಳಿರ್ತವೆ, ಅದರ ಮೇಲ್ಗಡೆ ಸ್ಕ್ರೂ ಮಾಡಿಬಿಟ್ಟು, ಡ್ರಿಲ್ ಮಾಡಿಬಿಟ್ಟು ಅದಕ್ಕೆ ಸ್ಕ್ರೂ ಮಾಡಲಾಗುತ್ತೆ ಸ್ನೇಹಿತರೆ. ಓಕೆ, ಇದನ್ನು ಯಾವುದೇ ರೀತಿ ಪೇಸ್ಟಿಂಗ್ ಮಾಡಲಾಗೋದಿಲ್ಲ, ಇದನ್ನು ಡೈರೆಕ್ಟ್ ಸ್ಕ್ರೂ ಮಾಡಲಾಗುತ್ತೆ. ಈವನ್ ಇದನ್ನು ನೀವು ಡೈರೆಕ್ಟ್ ವಾಲ್ಗಳಿಗೆ ಹಾಕ್ಕೊಬೋದು, ಜಾಗ ಬಿಟ್ಬಿಟ್ಟು ಟೈಲ್ಸ್ ಹಾಕ್ತೀರಾ ಅಂತಂದರೆ ಅದಷ್ಟೇ ಜಾಗ ಬಿಟ್ಟಿರ್ಬೋದು, ಇಲ್ಲ ಅಂತಂದರೆ ಟೈಲ್ಸ್ ಹಾಕ್ಬಿಟ್ಟಿದ್ದೀರ ಆಲ್ರೆಡಿ ಅಂದರೂ ಕೂಡ ನಿಮ್ಮ ಟೈಲ್ಸ್ ಮೇಲ್ಗಡೆ ಕೂಡ ಇದನ್ನು ಇದು ಮಾಡಬಹುದು, ಡ್ರಿಲ್ಲಿಂಗ್ ಮಾಡಿಬಿಟ್ಟು ಅಲ್ಲೇ ಸ್ಕ್ರೂ ಹಾಕ್ಬಿಟ್ಟು ಇದನ್ನು ಫಿಕ್ಸ್ ಮಾಡ್ಬೋದು ಸ್ನೇಹಿತರೆ. ಇನ್ನು ಲೈಫ್ನ ವಿಚಾರಕ್ಕೆ ಬಂದರೆ ನೋಡಿ, ಏನು ಇದು ಮ್ಯೂರಲ್ ಅಂತ ಹೇಳ್ತಾರೆ, ಒಂದು ಪ್ರಾಪರಾಗಿ ಮಾಡಿರುವಂಥ FRPಯಿಂದ ಮಾಡಿರುವಂಥದ್ದು ಸಿಮೆಂಟಿಂದ ಮಾಡಿರುವಂತಹ ಇನ್ನು ಮ್ಯೂರಲ್ಗಳಿರ್ತವೆ. ಇದರ ಲೈಫ್ ಲಾಂಗ್ ಇರುತ್ತೆ, ಯಾವತ್ತೂ ಹಾಳಾಗಲ್ಲ. ಏನು ಮಾಡಿರ್ತಾರಲ್ವ, ಒಂದು ಸ್ಟ್ರಕ್ಚರ್ ಅಂತ ಏನಿರುತ್ತೆ, ಬೇಸಿಕ್ ಸ್ಟ್ರಕ್ಚರ್, ಅದು ಯಾವತ್ತೂ ಹಾಳಾಗಲ್ಲ. ಆದರೆ ಇನ್ನು ಕಲರ್ನ ವಿಚಾರಕ್ಕೆ ಬಂದರೆ, ಕಲರ್ ಇದೆಯಲ್ಲ ಇದು ಫೇಡ್ ಆಗುತ್ತೆ. ಓಕೆನಾ, ಸೊ ಈ ಕಲರ್ನ ಲೈಫ್ ನಿಮಗೆ ಹತ್ತಿರ ಒಂದು 5-6 ವರ್ಷ ಆದ ನಂತರ ಒಂದು 10-15% ಫೇಡ್ ಆಗುವಂಥದ್ದು. ಬೇಸಿಕಲಿ ನೀವು ಒಂದು ಕಾರನ್ನು ಕೂಡ ಒಂದು ಬಿಸಿಲಲ್ಲಿ ನಿಲ್ಲಿಸಿದ್ರೆ ಅದು ಕೆಲವೊಂದು ವರ್ಷಗಳಾದಮೇಲೆ ಫೇಡ್ ಆಗೇ ಆಗುತ್ತಲ್ವಾ. ಸೊ ಇದು ಕೂಡ 5-6 ವರ್ಷಗಳಿಗೊಮ್ಮೆ ತನ್ನ ಒಂದು 10-20% ಕಲರನ್ನು ಶೇಡ್ ಮಾಡ್ಕೊಳ್ಳುತ್ತೆ, ಕಮ್ಮಿ ಮಾಡ್ಕೊಳ್ಳುತ್ತೆ, ಫೇಡ್ ಆಗುತ್ತೆ ಅಂತ ಹೇಳ್ಬೋದು ಸ್ನೇಹಿತರೆ. ಇಲ್ಲಿ ನಾನು ನಿಮಗೆ ರೆಕಮೆಂಡ್ ಮಾಡುವಂಥದ್ದು, ನೀವು ಆ್ಯಂಟಿಕ್ ಕಲರ್ಗಳನ್ನ ಚೂಸ್ ಮಾಡುವಂಥದ್ದು ಸ್ನೇಹಿತರೆ. ಆ್ಯಂಟಿಕ್ ಶೇಡ್ಗೆ ಹೋದಾಗ ತುಂಬ ಒಳ್ಳೆ ಬೆನಿಫಿಟ್ ಏನಂತಂದರೆ, ಆ್ಯಂಟಿಕ್ ಫೇಡ್ ಆದರೂ ಕೂಡ ನಿಮಗೆ ಅಷ್ಟೊಂದು ಫೇಡ್ ಆಗಿದೆ ಅನ್ನೋಂಥ ಒಂದು ಫೀಲ್ ಇರಲ್ಲ. ಸೊ ಆದ್ದರಿಂದ ಆ್ಯಂಟಿಕ್ ಇದನ್ನು ಮ್ಯೂರಲ್ಗಳನ್ನು ಬಳಸೋದು ತುಂಬ ಉತ್ತಮವಾದದ್ದು ಸ್ನೇಹಿತರೆ. ಆದರೆ ಈ ಮ್ಯೂರಲ್ಗಳ ಪ್ರೈಸ್ ಎಷ್ಟಾಗುತ್ತೆ ಸ್ನೇಹಿತರೆ? ಬೇಸಿಕಲಿ ಮ್ಯೂರಲ್ಗಳ ಪ್ರೈಸ್ ಅವುಗಳ ಡೀಟೇಲಿಂಗ್ಗೆ ತಕ್ಕಾಗ್ಬಿಟ್ಟು ಇಲ್ಲಿ ಆಗುವಂಥದ್ದು. ಡೀಟೇಲಿಂಗ್ ಇರ್ಬೋದು, ಅವುಗಳು ಯಾವ ರೀತಿಯಲ್ಲಿ ಮಾಡ್ತಾ ಇದ್ದಾರೆ, ರಿಚ್ನೆಸ್ ಇರ್ಬೋದು, ಓಕೆ, ಪ್ರೀಮಿಯಮ್ನೆಸ್ ಇರ್ಬೋದು, ಅದಕ್ಕೆ ತಕ್ಕಾಗ್ಬಿಟ್ಟು ಇಲ್ಲಿ ಬೆಲೆಗಳನ್ನು ಇಲ್ಲಿ ನಿರ್ಧರಿಸಲಾಗುತ್ತೆ ಸ್ನೇಹಿತರೆ. ಸೊ ಇಲ್ಲಿ ಬೇಸಿಕ್ ಎಷ್ಟು ಬೇಗಿರುತ್ತಪ್ಪ ಅಂತ ನೀವು ಹೇಳ್ತಾ ಅಂದರೂ ಕೂಡ 1200-1300 ಪರ್ ಸ್ಕ್ವೇರ್ ಫೀಟಿಂದ ಪ್ರಾರಂಭ ಆಗುವಂಥದ್ದು, ಹಾಗೂ ರಿಚ್ನೆಸ್ಗೆ ಅನುಗುಣವಾಗಿ ನಿಮಗೆ 3,500-4,000 ರೂಪಾಯಿಗಳವರೆಗೂ ಕೂಡ ಇದೆ ಸ್ನೇಹಿತರೆ. ಅಪ್ ಟು ಹೇಳ್ತಾ ಇದ್ದೀನಿ, ಮಧ್ಯದಲ್ಲಿ ರೇಟ್ಗಳು ಹೆಚ್ಚು ಕಮ್ಮಿ ಆಗ್ತಾ ಇರ್ತವೆ ಬೇರೆ ಬೇರೆ ಪ್ರೈಸ್ಗಳು ಇದಕ್ಕೆ ತಕ್ಕಾಗಿ. ನೀವು ಯಾವುದನ್ನು ಚೂಸ್ ಮಾಡಿದ್ದೀರಾ, ಫಾರ್ ಎಕ್ಸಾಂಪಲ್ ಕೊಡಬೇಕಂತಂದರೆ ನೋಡಿ, ನಾನೊಂದು ರಾಧಾಕೃಷ್ಣನ ಒಂದು ಫೋಟೋನ ಇದನ್ನು ತೋರಿಸ್ತಾ ಇದ್ದೀನಿ, ಮ್ಯೂರಲನ್ನು ತೋರಿಸ್ತಾ ಇದ್ದೀನಿ. ಇದೊಂದು ರಿಚ್ ಆಗಿರುವಂತಹ ಒಂದು ಮ್ಯೂರಲ್ ಆಗಿದೆ ಸ್ನೇಹಿತರೆ. ಈ ಮ್ಯೂರಲ್ಲು ಆ್ಯಕ್ಚುಲಿ ಅತಿ ಹೆಚ್ಚಿನ ಟೈಮ್ ಕನ್ಸ್ಯೂಮ್ ಮಾಡ್ಕೊಳ್ಳುತ್ತೆ, ಅತಿ ಹೆಚ್ಚಿನ ಕೆಲಸ ಬೇಕಿದ್ದಕ್ಕೆ ಡೀಟೇಲಿಂಗಿಗೆ ಟೈಮ್ ಬೇಕಾಗುತ್ತೆ. ಸೊ ಇದಕ್ಕೆ ವ್ಯಾಲ್ಯೂ ಜಾಸ್ತಿ ಇರುತ್ತೆ ಸ್ನೇಹಿತರೆ. ಸೊ ಇದು ಇಷ್ಟು ಈಸಿಯಾಗಿ ಮಾಡುವಂತಹ ಮ್ಯೂರಲ್ಗಳಿಗೆ ಬೆಲೆ ಕಡಿಮೆ ಇರುತ್ತೆ. ಇಷ್ಟು ಡೀಟೇಲಿಂಗ್ಸ್ ಬೇಕು, ಎಷ್ಟು ರಿಚ್ ಆಗಿ ನಿಮಗೆ ಮ್ಯೂರಲ್ ಬೇಕು, ಅದರ ಬೆಲೆ ತುಂಬ ಜಾಸ್ತಿ ಇರುತ್ತೆ ಸ್ನೇಹಿತರೆ. ಓಕೆ, ಸೊ ಗೊತ್ತಾಯ್ತು ಅನ್ಕೊತೀನಿ. ಸೊ ಈಗ ನೀವು ಹೇಳ್ಬೋದು, ಕೆಲವೊಬ್ರು ಇಲ್ಲ, ನಾವು 600 ಕೇಳಿದ್ದೀವಿ, 800 ರೂಪಾಯಿಗೂ ಮಾಡ್ಕೊಡ್ತೀನಿ ಅಂತ ಹೇಳಿದ್ರೆ ಅಂತ ಕೆಲವೊಬ್ರು ಹೇಳ್ಬೋದು ಸ್ನೇಹಿತರೆ. ದಯವಿಟ್ಟು
ಕಡಿಮೆ ಬೆಲೆಯ ಮ್ಯೂರಲ್ಗಳಿಗೆ ಹೋಗ್ಬಿಟ್ಟು ಮೋಸ ಹೋಗಬೇಡಿ. 6-8 ತಿಂಗಳಲ್ಲಿ ಆಮೇಲೆ ಅವೆಲ್ಲ ಫೇಡ್ ಆಗೋಗುತ್ತೆ, ಹಾಳಾಗೋ ಚಾನ್ಸಸ್ ಕೂಡ ಇರುತ್ತೆ. ಸೊ ಕಡಿಮೆ ಬೆಲೆಯಲ್ಲಿ ಮಾಡ್ತಿದ್ದಾರೆ ಅಂತಂದರೆ ಡೆಫಿನೆಟ್ಲಿ ಅವರು FRP ಯೂಸ್ ಮಾಡ್ತಾ ಇಲ್ಲ, ಓಕೆ. ಫೈಬರ್ ರಿಇನ್ಫೋರ್ಸ್ಡ್ ಪ್ಲಾಸ್ಟಿಕ್ನ ಮಾಡ್ತಾ ಇಲ್ಲ, ಜಿಪ್ಸಮ್ ಯೂಸ್ ಮಾಡ್ತಾ ಇದ್ದಾರೆ, POPಯನ್ನು ಇಲ್ಲಿ ಮಿಕ್ಸ್ ಮಾಡ್ತಾ ಇದ್ದಾರೆ. ಸೊ ಏನು 1200-1300 ಪ್ರಾರಂಭವಾಗುತ್ತಲ್ಲ, ಇದೊಂದು ಪ್ರಾಪರ್ ಅದರ ಪಕ್ಕ ರೇಟ್ ಅಂತ ಹೇಳ್ಬೋದು. ಆಬ್ವಿಯಸ್ಲಿ 1200-1300 ಕೂಡ ಕಡಿಮೆ ರೇಟ್ ಅಲ್ಲ, ಓಕೆ. ಸೊ ಆದರೆ ಆ ವಸ್ತುವಿಗೆ ಇರುವ ಬೆಲೆ ಅಷ್ಟೇ. ಸೊ ಈ ಅಂಕು ಕಮ್ಮಿ ಮಾಡ್ತಿದ್ದಾರೆ ಅಂತಂದರೆ ಡೆಫಿನೆಟ್ಲಿ ಅಲ್ಲಿ ಏನೋ ನಿಮಗೆ ಇದಾಗ್ತಾ ಇದೆ, ನಿಮಗೆ ಒಂದು ಪ್ರಾಪರ್ ಆಗಿರೋಂಥ ವಸ್ತು ಸಿಗ್ತಾ ಇಲ್ಲ ಅಂತ ಒಂದು ಇದೆ ಅಂದ್ಕೊಬೋದು. ಸೊ ಆದ್ದರಿಂದ ನೀವು ಮ್ಯೂರಲ್ಗಳನ್ನು ಮಾಡಿಸೋ ಸಮಯದಲ್ಲಿ ಸರಿಯಾದ ರೀತಿಯಲ್ಲಿ ಏನು ಬಳಸ್ತಾ ಇದ್ದೀರಾ ಅನ್ನೋದನ್ನು ಕರೆಕ್ಟಾಗಿ ಕೇಳಿ ಚೆಕ್ ಮಾಡ್ಕೊಳ್ಳಿ. ಸ್ನೇಹಿತರೆ, FRP ಮೂಲಕ ಮಾಡಿ ಡ್ಯೂಕೋ ಪೇಂಟನ್ನು ಬಳಸಿರುವಂತಹ ಮ್ಯೂರಲ್ಗಳನ್ನು ನೀವು ಬೈ ಮಾಡೋದಿಲ್ಲಿ ಉತ್ತಮ. ಸ್ನೇಹಿತರೆ, ಹಾಗಾದರೆ ನೀವು ಕೇಳ್ಬೋದು ಈ ರೀತಿ ಒಂದು ಚೆನ್ನಾಗಿರುವಂತಹ ಯಾವುದೇ ರೀತಿ ಮಿಸ್ಟೇಕ್ಸ್ ಇಲ್ಲದೇ ಇರುವಂತಹ ಇದನ್ನು ಮ್ಯೂರಲ್ಗಳನ್ನು ಮಾಡ್ಕೊಡೋದು ಯಾರಾದರೂ ಇದ್ದಾರಾ ನಮಗೆ ಅಂತ ಕೇಳಿದ್ರೆ ಡೆಫಿನೆಟ್ಲಿ ಇದ್ದಾರೆ. ನಾನು ನಿಮಗೆ ಇಲ್ಲಿ ಕಾನ್ಸೆಪ್ಟ್ ಆರ್ಟ್ ಕ್ರಿಯೇಷನ್ಸನ್ನು ಇಲ್ಲಿ ಪರ್ಚೇಸೋದಕ್ಕೆ ಇಷ್ಟಪಡ್ತೀನಿ. ಸ್ನೇಹಿತರೆ, ಕಾನ್ಸೆಪ್ಟ್ ಆರ್ಟ್ ಕ್ರಿಯೇಷನ್ಸ್ ಏನಿದ್ದಾರೆ, ಇವರು ಬೆಂಗಳೂರಿನಲ್ಲಿ ಅನೇಕ ವರ್ಷದಿಂದ ಈ ಮ್ಯೂರಲ್ಸ್ಗಳನ್ನು ಮಾಡಿಕೊಂಡು ಬಂದಿದ್ದಾರೆ. ಇಲ್ಲಿ ನೀವು ನೋಡಿರುವಂತಹ ಅನೇಕ ಫೋಟೋಸ್ಗಳಿದೆ, ಏನು ಹಿಂದ್ಗಡೆ ಮ್ಯೂರಲ್ಸ್ಗಳು ಕಾಣ್ತಾ ಇದೆ, ಇವೆಲ್ಲ ಹೆಚ್ಚಿನ ಮ್ಯೂರಲ್ಸ್ಗಳನ್ನ ಕಾನ್ಸೆಪ್ಟ್ ಆರ್ಟ್ ಕ್ರಿಯೇಷನ್ಸ್ ಅವರೇ ಮಾಡ್ತಾ ಇರುವಂಥದ್ದು. ಸೊ ಇವರ ಕಂಪ್ಲೀಟ್ ಡೀಟೇಲ್ಸನ್ನು ನಾನು ಡಿಸ್ಕ್ರಿಪ್ಷನ್ ಹಾಗೂ ಫಸ್ಟ್ ಕಮೆಂಟ್ಸಲ್ಲಿ ಕೊಟ್ಟಿರ್ತೀನಿ. ಹಾಗೂ ಡಿಸ್ಪ್ಲೇ ಮೇಲೆ ಕೂಡ ಅವ್ರ ನಂಬರ್ ಬರ್ತಾ ಇರ್ಬೋದು, ಇವ್ರನ್ನ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಹಾಗೂ ನೀವು ಕೂಡ ಒಂದು ಅತ್ಯುತ್ತಮವಾದ ಪ್ರಾಪರ್ ಆಗಿರುವಂಥ ಮ್ಯೂರಲನ್ನು ಇಲ್ಲಿ ಮಾಡಿಸ್ಕೊಬೋದು. ಸ್ನೇಹಿತರೆ, ನೋಡಿದ್ರಲ್ಲ ನಿಮಗೋಸ್ಕರ ಒಂದು ಉತ್ತಮವಾದ ವಿಡಿಯೋ ತಂದು. ನಿಮ್ಮ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಇಷ್ಟ ಆಗಲಿಲ್ಲ ಡಿಸ್ಲೈಕ್ ಮಾಡಿ. ಏನೇ ಆದರೂ ಸಬ್ಸ್ಕ್ರೈಬ್ ಮಾಡಲೇಬೇಕು, ಯಾಕಂದರೆ ಕನ್ನಡಿಗರೇ ಕನ್ನಡಿಗರನ್ನು ಬೆಳೆಸಬೇಕು. ನಮಸ್ಕಾರ.